ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ. ಸೊ ಗೈಸ್, ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ಫೋನ್ನ ಕಡಿಮೆ ಬೆಲೆಯಲ್ಲಿ ತಗೋಬೇಕು ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದಾದ್ರೂ ಸ್ಮಾರ್ಟ್ಫೋನ್ನ ಕಡಿಮೆ ಬೆಲೆಯಲ್ಲಿ ಅಂದರೆ 10,000 ಒಳಗಡೆ ಒಂದು ಹೊಸ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿ ಕೊಡಬೇಕು ಅಂದ್ಕೊಂಡಿದ್ರೆ, ಸೊ ಒಂದು ಒಂದು ವೀಕ್ ತನಕ ವೆಯ್ಟ್ ಮಾಡಿ. ಯಾಕಂದರೆ ಒಂದು ಹೊಸ ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ, ಒಂದು ತುಂಬ ಚೆನ್ನಾಗಿದೆ ಆ ಸ್ಮಾರ್ಟ್ಫೋನ್. ಅದರ ಸ್ಪೆಸಿಫಿಕೇಶನ್ ವೈಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಮೋಟೋರೋಲ ಕಡೆಯಿಂದ ಒಂದು ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. ಫೆಬ್ರವರಿ 22 ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಆ ಸ್ಮಾರ್ಟ್ಫೋನ್ ನೇಮ್ ಬಂದು Moto G04 ಅಂತ. ಈ ಒಂದು ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ 22 ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿರುವಂಥದ್ದು. ಸೊ ಬಿಲೋ 10,000 ಒಳಗಡೆನೆ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ. ಸೊ ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇದರ ಸ್ಪೆಸಿಫಿಕೇಶನ್ ವೈಸ್ ತಿಳಿಸ್ಕೊಡೋದಾದ್ರೆ, ಸೊ Moto G04 ಸ್ಮಾರ್ಟ್ಫೋನ್ ಏನಿದೆ, ಈ ಒಂದು ಸ್ಮಾರ್ಟ್ಫೋನ್ 5G ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಈ ಸ್ಮಾರ್ಟ್ಫೋನ್ 4 ಕಲರಲ್ಲಿ ನಿಮಗೆ ಸಿಗ್ತಾ ಇದೆ. ಒಂದು ಬ್ಲ್ಯಾಕ್, ಒಂದು ಬ್ಲೂ, ಮತ್ತು ಗ್ರೀನ್, ಮತ್ತು ಆರೆಂಜ್. ಈ 4 ಕಲರಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಇದರ ಬಾಡಿ ಫಿನಿಶ್ ಬಂದು ಅಕ್ರಾಲಿಕ್ ಗ್ಲಾಸ್ ಫಿನಿಶ್ ಆಗಿರುತ್ತೆ. ಈ ಒಂದು ಫಿನಿಶ್ ಕೊಟ್ಟಿರೋದ್ರಿಂದ ನಿಮಗೆ ಸ್ಕ್ರ್ಯಾಚಸ್ ಕಡಿಮೆ ಕಾಣ್ಬೋದು. ಸೊ ನೀವು ಇದರ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದರೆ, 6.6 inches IPS LCD ಪಂಚ್ ಹೋಲ್ ಡಿಸ್ಪ್ಲೇಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಡಿಸ್ಪ್ಲೇ up to 90Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತಂತೆ. ಹಾಗೆ ಈ ಡಿಸ್ಪ್ಲೇ up to 537 nits ಪೀಕ್ ಬ್ರೈಟ್ನೆಸ್ ಲೆವೆಲ್ ತನಕ ಈ ಒಂದು ಡಿಸ್ಪ್ಲೇ ಸಪೋರ್ಟ್ ಮಾಡುತ್ತಂತೆ. ಇದಿಷ್ಟು ಡಿಸ್ಪ್ಲೇ ಬಗ್ಗೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇರುವಂಥ ಸ್ಪೀಕರ್ ಬಂದು ಡಾಲ್ಬಿ ಅಟ್ಮೋಸ್ ಟ್ಯೂನ್ ಸ್ಪೀಕರ್ ಅಂತ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಇದರ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ, ಹಿಂದೆಗಡೆ ಅಂದರೆ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪನ್ನು ಕೊಡ್ತಾ ಇದ್ದಾರೆ. ಒಂದು 16 MP AI ಕ್ಯಾಮ್ರಾ ಆಗಿರುತ್ತೆ, ಮತ್ತೊಂದು 16 MP ಕ್ವಾಡ್ ಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ, 5 MP ಫ್ರಂಟ್ ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ. ಇದು ಪಂಚ್ ಹೋಲ್ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇರುವಂಥ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡೋದಾದರೆ, Android 14 ಆಪರೇಟಿಂಗ್ ಸಿಸ್ಟಮನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಇದರ ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದರೆ, UFS 2.2 ಸ್ಟೋರೇಜನ್ನು ಈ ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸ್ಮಾರ್ಟ್ಫೋನ್ 2 variant ಲಾಂಚ್ ಆಗ್ತಾ ಇದೆ. ಒಂದು 4GB RAM ಮತ್ತು 64GB ಸ್ಟೋರೇಜು, ಹಾಗೆ 8GB RAM 128GB ಸ್ಟೋರೇಜು. ಈ 2 variant ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಇನ್ನು ಇದರಲ್ಲಿ ಯೂಸ್ ಮಾಡ್ತಾ ಇರುವಂಥ ಬ್ಯಾಟ್ರಿ ಬಂದು 5000 mAh ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಬ್ಯಾಟ್ರಿ 15W ಚಾರ್ಜಿಂಗ್ ಸಪೋರ್ಟ್ ಮಾಡುವಂಥ ಬ್ಯಾಟ್ರಿ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಓವರಾಲ್ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ನ ಹೊಂದಿದೆ. ಸೊ ಈ ಸ್ಮಾರ್ಟ್ಫೋನ್ ಎಷ್ಟರಲ್ಲಿ ಲಾಂಚ್ ಆಗ್ತಿದೆ ಅಂತ ತಿಳಿಸ್ಕೊಡೋದಾದರೆ, ಈ ಒಂದು ಸ್ಮಾರ್ಟ್ಫೋನ್ ಕೇವಲ 6,250 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಸೊ 6,250 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್, ಈ ಬಡ್ಜೆಟ್ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಒಳ್ಳೆ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಸೊ ಆದ್ದರಿಂದ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ಬೋದು. ಸೊ ಯಾರೆಲ್ಲ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಸ್ಮಾರ್ಟ್ಫೋನ್ನ ತಗೋಬೇಕು ಅಂದ್ಕೊಂಡಿದ್ರೋ, ಅಥವಾ ನಿಮ್ಮ ತಂದೆಗಾಗಿರ್ಬೋದು, ಅಥವಾ ತಾಯಿಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿರಿಗಾಗಿರ್ಬೋದು, ಯಾವುದಾದ್ರೂ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಸ್ಮಾರ್ಟ್ಫೋನ್ನ ಅವ್ರಿಗೆ ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಈ ಒಂದು ಸ್ಮಾರ್ಟ್ಫೋನ್ನ ಪ್ರಿಫರ್ ಮಾಡಿ ತಗೋಬೋದು ಅಂತಲೇ ಹೇಳ್ಬೋದು. ಸೊ ಈ ಸ್ಮಾರ್ಟ್ಫೋನ್ February 22 ಲಾಂಚ್ ಆಗ್ತಾ ಇದೆ. ಯಾರೆಲ್ಲ ತಗೋಬೇಕು ಅಂದ್ಕೊಂಡಿದ್ರೆ February 22 ತನಕ ವೆಯ್ಟ್ ಮಾಡಿ ಆಮೇಲೆ ತಗೊಳ್ಳಿ. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಯಾರೆಲ್ಲ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ರಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲಿ ತನಕ ನೋಡಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.